ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸೋಮವಾರ 10ನೇ ತಾರೀಕು. ನಾನು ಬೆಳಗ್ಗೆ 9 ಗಂಟೆಗೆ ಬಿಸಿಲು ಕಾಯಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಬಿಸಿಲು ಬಂದಮೇಲೆ ವಾಕಿಂಗ್ ಬಂದಿದ್ದೀನಿ. ನೀವಿಲ್ಲಿ ನೋಡ್ತಾ ಇರೋದು ಕಣ ಮಾಡ್ತಾ ಇದ್ದಾರೆ, ರಾಗಿ ಕಣ. ಆ ಕಡೆ ಪಕ್ಕದಲ್ಲಿರೋದು ಇಟ್ಟಿಗೆ ಗೂಡು, ಅಲ್ಲಿ ಇಟ್ಟಿಗೆಗಳನ್ನು ಮಾಡಿ ಬೇರೆ ಕಡೆ ಕಳಿಸ್ತಾರೆ. ಆ ಕಡೆ ಇಲ್ಲಿ ರೋಡ್ ನೋಡಿ ಯಾವ ಥರ ಇದೆ. ನೀವು ಅಲ್ಲಿ ಕಲ್ಲು ನೋಡಿದ್ರಲ್ಲ, ನಾನು ಅದ್ರ ಮೇಲೆ ಕೂತ್ಕೊಂಡು ಬಿಸಿಲು ಕಾಯಿಸ್ತಾ ಇದ್ದೆ ಒಂದು 10-15 ನಿಮಿಷ. ಆಮೇಲೆ ನಾನು ಮತ್ತೆ ಮನೆ ಕಡೆ ವಾಪಸ್ಸೀನಿ. ಹಾಗೆ ದಾರಿಲಿ ಬರಬೇಕಾದಾಗ ಯಾವ್ಯಾವ ಪ್ರಾಣಿ ಪಕ್ಷಿಗಳು ಸಿಗತ್ವೆ ಅವನ್ನೆಲ್ಲ ನೋಡ್ಕೊಂಬರ್ತಾ ಇರ್ತೀವಲ್ಲ, ಅದೋ ನೋಡಿ ಅಲ್ಲಿದೆ ಇಟ್ಟಿಗೆಗಳು. ನಾನು ಆ ಮರದ ಹತ್ರ ಮನೆ ಹಿಂದೆ ಆ ಕಡೆ ಇದ್ದೆ, ಅಲ್ಲಿಂದ ಬಂದಿರೋದೀಗ. ಇದೆಲ್ಲ ನೀಲಗಿರಿ ಗಿಡಗಳಿರೋವಂಥ ಮರಗಳಿರೋವಂತಹ ತೋಪುಗಳು. ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಸ್ವಲ್ಪ ಸೂರ್ಯನ ಬಿಸಿಲು ಚುರುಚುರಿ ಅಂತ ಹೊಡಿತಾ ಇತ್ತು. ಒಂಥರ ಚೆನ್ನಾಗಿತ್ತು ವಾಕಿಂಗು, ಡಿಫ್ರೆಂಟು. ಎಲೆಗಳೆಲ್ಲ ಉದುರ್ತಾ ಇದೆ, ಉದುರಿಗೆ ಹೊಸ ಚಿಗುರು ಬಿಡ್ತಾ ಇದೆ. ಇದೆಲ್ಲ ವಸಂತ ಕಾಲ ಶುರುವಾಗೋಕ್ಕೆ ಗಿಡ ಮರಗಳೆಲ್ಲ ರೆಡಿ ಆಗ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ. ಇದು ನಮ್ಮನೆ ತೋಟದ ದಾಸವಾಳ ಹೂ. ಇದು ಕಸಿ ಮಾಡಿರೋ ದಾಸವಾಳದ ಹೂ ಅನಿಸುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ. ನೆಕ್ಸ್ಟು ನಾನು ಮಧ್ಯಾಹ್ನ ಬೆಳಗ್ಗೆ ಯಾವುದೇ ವಿಡಿಯೋ ಮಾಡಲಿಲ್ಲ. ಸಂಜೆಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ರಾಜರಾಜೇಶ್ವರಿ ದೇವಿ, ಹಾಗೆ ಆ ಕಡೆ ಇರೋದು ವೈದ್ಯನಾಥೇಶ್ವರ ಮತ್ತು ವರಸಿದ್ಧಿ ವಿನಾಯಕ. ನೀವು ನನ್ನ ಹಿಂದೆ ನೋಡ್ತಾ ಇರೋದು ಶಮ್ಮಿ ವೃಕ್ಷ, ಬನ್ನಿ ಮರ ಅಂತಾರಲ್ವಾ ಅದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಆರಾಧ್ಯ ಬ್ಲಾಗ್. ಇವತ್ತು ಸೋಮವಾರ 10ನೇ ತಾರೀಕು. ನಿನ್ನೆ ಹುಣ್ಣಿಮೆ ಆಗಿತ್ತು. ಮಾರನೇ ದಿನ ಪಾಡ್ಯ, ಕೃಷ್ಣ ಪಕ್ಷದ ಮೊದಲನೇ ದಿನ ಅಂತ. ಇವಾಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದೆ, ಅದಕ್ಕೆ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ನೆಕ್ಸ್ಟು ಅಡುಗೆ ಮಾಡೋಕ್ಕೆ ಹೋಗಬೇಕು, ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಹೆಂಗಸರುಗಳಿಗಂತೂ ತರಕಾರಿ ಇದ್ದರೂ ಯೋಚನೆ, ಇಲ್ಲದೆ ಇದ್ದರೂ ಯೋಚನೆ, ಸೊಪ್ಪಿದ್ರೆ ತರಕಾರಿ ಯೋಚನೆ, ತರಕಾರಿ ಇದ್ದರೆ ಸೊಪ್ಪಿನ ಯೋಚನೆ. ನನಗೂ ಹಂಗೆ. ಈಗ ಏನಾಗಿದೆ ಅಂದರೆ, ಅಡುಗೆ ಮಾಡಲಾ, ಯಾವುದಾದ್ರೂ ಒಂದು ಸ್ವಲ್ಪ ತಿಂಡಿ ಥರ ಮಾಡಿಬಿಟ್ಟು ಸುಮ್ಮನಾಗ್ಲಾ ಅಂತ ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ಅನ್ನ ಸಾಂಬಾರು ಇದೆ, ಅದರ ಜೊತೆಗೆ ಒಂದು ಸ್ವಲ್ಪ ಅವಲಕ್ಕಿ ಏನಾದರೂ ಮಾಡಿಕೊಂಡ್ರೆ ಆಗತ್ತೆ. ಅದು ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ಸ್ವಲ್ಪ ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ. ಆಗಲೇ 3-4 ದಿನ ಆಯಿತು, ಯಾವುದೋ ವಿಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಬೇಜಾರಾಗಿತ್ತು ಒಂಥರ. ದೇವಸ್ಥಾನಕ್ಕೆ ಹೋಗಿ ಬಂದೆ, ಇವಾಗ ಒಂಥರ ಮನಸ್ಸಿಗೆ ನೆಮ್ಮದಿ ನಿರಾಳ ಅಂತ ಅನ್ನಿಸ್ತು. ಒಂಥರ ಪೀಸ್ಫುಲ್ ಅನ್ನಿಸ್ತಾ ಇದೆ. ಎಷ್ಟೊಂದು ಕೆಲಸ ಇದೆ, ಯಾವತ್ತೂ ಕೆಲಸಗಳು ಮುಗಿಯೋದೇ ಇಲ್ಲ. ಅದು ಮಾಡಲ ಇದು ಮಾಡಲ ಅಂತ ಯೋಚನೆ ಮಾಡಿಕೊಂಡೆ, ಒಂದಷ್ಟು ಟೈಮ್ ವೇಸ್ಟ್ ಮಾಡಿಬಿಡ್ತೀನೋ ನನ್ನ ಟೈಮಲ್ಲಿ. ಅವಾಗೇನು ಅನ್ಸುತ್ತೆ ಅಂದರೆ, ಅಯ್ಯೋ ಬೇರೆಯವ್ರನ್ನ ಯಾರನ್ನ ಟೈಮ್ ಇಲ್ಲ ಅಂದಾಗ, ಅಯ್ಯೋ ನನಗೆ ಎಷ್ಟೊಂದು ಟೈಮ್ ಇತ್ತು ವೇಸ್ಟ್ ಮಾಡಿಬಿಟ್ನೆ ಅಂತ ಒಂದೊಂದ್ಸಲ ಹೊಟ್ಟೆ ಒತ್ತು ಬಿಡುತ್ತೆ. ಪ್ರತಿಯೊಂದು ಟೈಮ್ನ ನಾವು ಯೂಸ್ ಮಾಡ್ಕೊಬೇಕು, ಆದರೆ ಆಗಲ್ಲ ಮಾಡ್ಕೊಳ್ಳೋಕ್ಕೆ. ಎಷ್ಟೊಂದ್ಸಲ ಕೊಡೋದಷ್ಟೇ, ಟೈಮ್ ವೇಸ್ಟ್ ಮಾಡಬಾರ್ದು, ಏನಾದರೂ ಮಾಡ್ತಾ ಇರಬೇಕು ಅಂತ. ಎಲ್ಲ ಟೈಮಲ್ಲೂ ಏನಾದರೂ ಮಾಡೋಕ್ಕಾಗೋದಿಲ್ಲ, ಒಂದೊಂದ್ಸಲ ರೆಸ್ಟ್ ತೊಗೊಬೇಕಾಗತ್ತೆ, ಹುಷಾರಿರಲ್ಲ, ತಲೆನೋವ್ತಾ ಇರುತ್ತೆ. ಹಿಂಗೆ ಏನಾದರೂ ರೀಸನ್ಗೋಸ್ಕರ ನಾವು ಆ ಟೈಮ್ನ ಪಾಸ್ ಮಾಡಿಬಿಟ್ಟಿರ್ತೀವಿ, ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಏನೋ ಹೋಗಿ ಟೈಮ್ ಅಂತೂ ಯಾವತ್ತೂ ಬರೋದೇ ಇಲ್ಲ. ಸುಮ್ಮನೆ ಬೇಜಾರಾಗ್ಬಿಟ್ಟು ನಾನು ಒಂಥರ ಮೂಡ್ ಇರಲಿಲ್ಲ ಅಷ್ಟೇ ನನಗೆ ವಿಡಿಯೋ ಅದು ಮಾಡೋದಕ್ಕೆ, ಹಂಗಾಗಿ ಸುಮ್ಮನಾಗ್ಬಿಟ್ಟಿದ್ದೆ. ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅನ್ಕೊತಾ ಇದ್ದೀನಿ ಅಷ್ಟೇ. ಏನಕ್ಕೋ ಅದು ಮಾಡಬೇಕಂತ ಹೋಗಕ್ಕಾಗ್ತಾ ಇಲ್ಲ, ಮನಸ್ಸಿಗೆ ಬರ್ತಾ ಇಲ್ಲ. ಫ್ರೆಂಡ್ಸ್, ನಂದೊಂದು ಪ್ರಶ್ನೆ ನಿಮಗೆ. ನೀವು ಎಷ್ಟೊಂದು ವಿಡಿಯೋಗಳನ್ನ ನೋಡಿರ್ಬೋದು, ಸರ್ಚ್ ಮಾಡಿರ್ಬೋದು ನೀರಿನ ಬಗ್ಗೆ, ನೀರು ಯಾವ ಥರದ್ದು ಕುಡಿಬೇಕು, ಹೆಂಗೆ ಕುಡಿಬೇಕು,
ಎಷ್ಟು ಕುಡಿಬೇಕು ಆ ಥರದ್ದೆಲ್ಲ ನೀವು ನೋಡಿರ್ಬೋದು ಆಲ್ರೆಡಿ. ಎಲ್ಲರೂ ಹೇಳಿರ್ತಾರೆ ಬೆಳಗ್ಗೆ ಎದ್ದು ನೀರು ಕುಡಿಬೇಕು, ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಬೇಕು, ಹಾಗೆ 1 ಲೀಟ್ರಷ್ಟು ನೀರು ಕುಡಿಬೇಕು, ಒಂದು ದಿನಕ್ಕೆ 3-4 ಲೀಟ್ರಷ್ಟು ನೀರು, 5-6 ಲೀಟ್ರಷ್ಟು ಅಂತ ಕೆಲವರವ್ರ ಮನಸ್ಸಿಗೆ ಅವ್ರಿಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟೆಲ್ಲ ಹೇಳ್ಬಿಟ್ಟಿರ್ತಾರೆ ನೀರು ಕುಡಿಬೇಕು ಅಂದ್ಬಿಟ್ಟು. ಓಕೆ, ಅದೆಲ್ಲ ಸರಿ, ಎಷ್ಟನ ಕುಡಿಲಿ ಹೆಂಗನ ಕುಡಿಲಿ, ಇಷ್ಟು ವರ್ಷದಿಂದ ಎಲ್ಲರೂ ಕುಡ್ಕೊಂಬಂದಿಲ್ವಾ ಇನ್ನೇನು. ನಂದು ಒಂದು ಪ್ರಶ್ನೆ ಏನಪ್ಪ ಅಂದರೆ, ಇದು ನೀರನ್ನ ಕುತ್ಕೊಂಡು ಕುಡಿಬೇಕು, ನಿಂತ್ಕೊಂಡು ಕುಡಿಬೇಕು ಅದಲ್ಲ, ಎಷ್ಟು ಕುಡಿಬೇಕು ಹೆಂಗೆ ಕುಡಿಬೇಕು ಅದು ಅಲ್ಲ. ಇವಾಗ ನೀವು ನೋಡಿದ್ರಲ್ಲ ನಾನು ನೀರು ಕುಡ್ದಿದ್ದನ್ನ, ನೀರನ್ನ ಹೆಂಗೆ ಬಾಟ್ಲ್ ಅಥವಾ ಗ್ಲಾಸಲ್ಲಿ ಕಚ್ಕೊಂಡು ಕುಡಿಬೇಕಾ ಅಥವಾ ಹಿಂಗೆ ಮೇಲಕ್ಕೆ ಮುಖ ಮಾಡಿ ಎತ್ಕೊಂಡು ಕುಡಿಬೇಕಾ, ಯಾವುದು ಸರಿಯಾದ ಕ್ರಮ? ಇದನ್ನು ಎಲ್ಲೂ ನಾನು ಸರ್ಚ್ ಮಾಡಿರೋದ್ರಲ್ಲಿ ನನಗೆ ಸಿಕ್ಕಿಲ್ಲ, ಪೇಪರಲ್ಲಾಗಲಿ ಏನೋ ಇದರಲ್ಲಿ ಗೂಗಲಲ್ಲಾಗಲಿ ಎಷ್ಟೇ ಸರ್ಚ್ ಮಾಡಿದ್ರೂ ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಕುತ್ಕೊಂಡು ಕುಡಿಬೇಕು ನಿಂತ್ಕೊಂಡು ಕುಡಿಬಾರ್ದು, ಇದನ್ನೇ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದಾರೆ. ನನ್ನ ಪ್ರಶ್ನೆ ಏನು, ಗ್ಲಾಸ್ನ ಎತ್ಕೊಂಡು ಕುಡಿಬೇಕಾ ಅಥವಾ ಈಗ ಗ್ಲಾಸ್ಗೆ ನನ್ನ ಬಾಯಲ್ಲಿ ಕಚ್ಕೊಂಡು ಕುಡಿಬೇಕಾ, ಇದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಇದರದ್ದು ರೀಸನ್ ಏನು, ಕಚ್ಕೊಂಡು ಕುಡಿಯೋದ್ರಿಂದ ಲಾಭ ಏನು, ಎತ್ಕೊಂಡು ಕುಡಿಯೋದ್ರಿಂದ ಲಾಭ ಏನು, ಯಾವುದು ಒಳ್ಳೆಯದು, ಇದ್ರ ಬಗ್ಗೆ ನಂದೊಂದು ಪ್ರಶ್ನೆ ಇದೆ. ಅದಕ್ಕೆ ಯಾರಾದರೂ ಉತ್ತರ ಕೊಡೋಂಗಿದ್ರೆ ದಯವಿಟ್ಟು ನಾನು ಅವ್ರಿಗೆ ಸ್ವಾಗತಿಸ್ತೀನಿ, ಉತ್ತರ ಕೊಡಿ ದಯವಿಟ್ಟು. ನಾನೊಂದು ಈ ವಿಡಿಯೋಗಳನ್ನ ಮಾಡಿರ್ತಾರಲ್ವ ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ನಾನು ಪ್ರಶ್ನೆ ಕೇಳಿದ್ರೆ ಅವ್ರು ಇದಕ್ಕೆ ಆನ್ಸರೇ ಹೇಳಲ್ಲ, ಯಾರು ಹೇಳೋದಿಲ್ಲ ಇದಕ್ಕೆ ಆನ್ಸರ್. ಏನಾದರೂ ಈ ನೆತ್ತಿಗಿರೋದು, ಒಳಗಡೆ ಸರಿಯಾಗಿ ನುಂಗಕ್ಕಾಗದೇ ಇರೋಂಗೆ, ನೀರು ಸಿಕ್ಕಾಕೊಳಂಗಾಗೋದು, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೇನೋ, ಅದಕ್ಕೋಸ್ಕರನೇ ನಮ್ಮ ಹಿರಿಯರು ನೀರು ಹಿಂಗೆ ಎತ್ಕೊಂಡು ಕುಡಿಯೋದ್ರಿಂದ ನೀರು ಬೇಗ ಸರಾಗವಾಗಿ ಒಳಗಡೆ ಹೋಗುತ್ತೆ, ಊಟ ಆದರೆ ಹಂಗೆ ಮಾಡೋಕ್ಕಾಗಲ್ಲ, ನೀರಾದರೆ ಹಂಗೆ ಕುಡಿಬೋದು, ಅದಕ್ಕೆ ಈ ಅನ್ನನಾಳಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ರೀಸನಿಂದ ಈ ಥರ ಎತ್ಕೊಂಡು ಕುಡಿಯೋದನ್ನು ಕಂಡುಹಿಡ್ದಿರ್ಬೋದು ನಮ್ಮ ಹಿರಿಯರು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಿಂದಿನ ಕಾಲದಲ್ಲಿ ನಾವು ಪ್ರಶ್ನೆ ಮಾಡೋಕ್ಕಾಗತ್ತಾ ದೊಡ್ಡವ್ರನ್ನ ಹಿರಿಯರನ್ನ, ಹಂಗೆ ಯಾಕೆ ಹಿಂಗೆ ಯಾಕೆ ಅಂತ ಕೇಳಿದ್ರೆ ಅವಾಗೆಲ್ಲ ಭಯ ಅಲ್ವಾ. ಇವಾಗಿನ ಮಕ್ಕಳಂಗೆ ಅಲ್ಲಿ ಹೋಗ್ಬೇಡ ಅಂದರೆ ಅಲ್ಲಿಗೆ ಯಾಕೆ ಹೋಗ್ಬಾರ್ದು, ಇದನ್ನು ತಿನ್ಬೇಡ, ಇದನ್ನ ಯಾಕೆ ತಿನ್ನಬಾರ್ದು ಅಂತ ಪ್ರಶ್ನೆ ಕೇಳೋ ಅಂತ ಅಷ್ಟು ಧೈರ್ಯ ನಮ್ಮ ಬಾಲ್ಯದಲ್ಲಿ ನಮಗೆ ಇರಲಿಲ್ಲ. ನೀರನ್ನು ಮಾತ್ರ ನಾನು ಲೋಟದಲ್ಲಿರಲಿ, ಗ್ಲಾಸಲ್ಲಿರಲಿ, ಅಥವಾ ಏನೋ ಜಗ್ಗಲ್ಲಿರಲಿ, ಎತ್ಕೊಂಡೇ ಕುಡಿಯೋದೇ ಅಭ್ಯಾಸ ಆಗಿಬಿಟ್ಟಿದೆ. ಅದು ಚಿಕ್ಕದ್ರಿಂದ ಬಂದಿರೋದು, ಬಿಡೋಕ್ಕೆ ಆಗಲ್ಲ. ನಾನು ಎಷ್ಟು ಟ್ರೈ ಮಾಡಿದ್ರೂ ಕಚ್ಕೊಂಡು ನೀರು ಕುಡಿದ್ರೆ ಹಂಗೆ ಕುಡ್ದಂಗೆ ಅನಿಸಲ್ಲ, ಹಂಗೆ ಮೇಲ್ಮುಖ ಮಾಡಿ ಎತ್ಕೊಂಡು ಕುಡಿದ್ರೇ ನೀರು ಕುಡ್ದಂಗೆ ಅನಿಸುತ್ತೆ ನನಗೆ. ಓ, ಏನಕ್ಕೆ ಕಚ್ಕೊಂಡು ಕುಡಿಬೇಕು ಅಂತ ಕೇಳ್ತಾರಲ್ವಾ, ಅವಾಗ ನಾನು ಹೇಳಬೇಕಂದ್ರೆ ಎಷ್ಟೊಂದು ಸಲ ನನ್ನದೇ ಒಂದು ಓನ್ ಉತ್ತರಗಳನ್ನ ಕೊಟ್ಟು ಅವ್ರಿಗೆ ಉತ್ತರ ಇದೇ ಇರ್ಬೋದು ಅನ್ನೋ ಥರ ಹೇಳಿರ್ತೀನಿ ನನ್ನ ಯಾರನ್ನಾದರೂ ಕೇಳಿದ್ರೆ. ಆದರೆ ಪರ್ಫೆಕ್ಟಾಗಿ ನನಗೆ ಪ್ರಾಪರಾಗಿ ಇದೇ ಇದಕ್ಕೆ ಆನ್ಸರು ಅಂತ ಯಾರಾದರೂ ಹೇಳಿಲ್ಲ, ಅಷ್ಟೇ ಹೇಳಿರೋದನ್ನು ನಾನು ಕೇಳಿಲ್ಲ, ತಿಳ್ಕೊಂಡಿಲ್ಲ ನಾನು ಅದನ್ನು. ಹಾಗೆ ಕಚ್ಕೊಂಡು ಯಾಕೆ ಕುಡಿಬಾರ್ದು ಅಂತ ಅದು ನನಗೆ ಗೊತ್ತು, ಯಾಕಂದರೆ ಒಬ್ಬರು ಕಚ್ಕೊಂಡು ಅಲ್ಲಿ ಕುಡಿದ್ಬಿಟ್ಟು ತೊಳೆಯೋಕ್ಕೆ ಹಾಕೋದಿಲ್ಲ ಕೆಲವರು ಒಂದೊಂದು ಮನೆಗಳಲ್ಲಿ, ಇನ್ನು ಕೆಲವರು ತೊಳೆಯೋಕ್ಕಾಗ್ತಾರೆ, ಗ್ಲಾಸ್ಗಳಿರ್ತವೆ ಒಡೆದೋಗುತ್ತವೆ ಅಂದ್ಬಿಟ್ಟು ಕುಡ್ದಿದ್ದ ಹತ್ರನೂ ಇಟ್ಬಿಡ್ತಾರೆ, ಅದನ್ನರಲ್ಲಿ ಇನ್ನೊಬ್ರು ಬಂದು ಅದನ್ನು ಬಿನ್ಗೆಲ್ಲಿ ಹಾಕ್ಬಿಟ್ಟು ತುಂಬಿಕೊಂಡು ಕುಡಿತಾರೆ. ಅದರಿಂದ ಒಬ್ರಿಗಿರೋ ಏನಾದರೂ ಕಾಯಿಲೆ ಏನಾದರೂ ಇತ್ತು ಅಂದರೆ ಬ್ಯಾಕ್ಟೀರಿಯಾಸು, ಇನ್ನೊಬ್ರು ಅದೇ ಲೋಟದಲ್ಲಿ ಕುಡ್ದಾಗ ಅದು ಒಬ್ಬರಿಂದ ಒಬ್ಬರಿಗೆ ಕಾಯಿಲೆಗಳು ಅಂಟ್ಕೊಳುತ್ತೆ, ಹರಡುತ್ತೆ ಅನ್ನೋ ಒಂದು ರೀಸನ್ನು ಇರ್ಬೋದು. ಇದೊಂದು ರೀಸನ್, ಇದಂತೂ ಪಕ್ಕ ರೀಸನ್ ಇರುತ್ತೆ ಒಬ್ಬರು ಕುಡ್ದಿರೋ ಗ್ಲಾಸಲ್ಲಿ ಇನ್ನೊಬ್ರು ಕುಡಿಬಾರ್ದು ಅಂತ. ಆದರೆ ಹಿಂದಿನ ಕಾಲದಲ್ಲಿ ಎಲ್ಲದಕ್ಕೂ ನೀರಿಗೆ ಕಷ್ಟ ಇರೋ ಟೈಮ್ಗಳಲ್ಲಿ ನಾವು ಗ್ಲಾಸಲ್ಲಿ ಕಚ್ಕೊಂಡು ಕುಡಿದು ಆ ತೊಳೆಯೋಕ್ಕಾಗ್ತಾ ಇದ್ದರೆ ಅದನ್ನು ತೊಳೆಯೋಕ್ಕೆ ಎಷ್ಟು ನೀರು ಬೇಕು ಅಲ್ವಾ, ಹಂಗಾಗಿ ಇದಕ್ಕೆಲ್ಲ ಎಷ್ಟೊಂದು ನೀರು ಬೇಕಲ್ವಾ ಅಂದ್ಬಿಟ್ಟು ಎತ್ಕೊಂಡು ಕುಡಿದ್ರೆ ಒಂದೇ ಗ್ಲಾಸಲ್ಲಿ 100 ಜನ ಆದರೂ ಕುಡಿಬೋದಾ, ಏನು ಪ್ರಾಬ್ಲಮ್ ಇಲ್ವಾ ಅದು. ಆಮೇಲೆ ಬಿನ್ಗೆಯಿಂದ ನೀರು ತುಂಬ್ಕೊಳ್ಳೋಕ್ಕೆ ಒಂದು ಚೊಂಬು ಅಥವಾ ಜಗ್ ಅಂತ ಇಟ್ಕೊಂಡಿರಬೇಕು. ನಾವು ಯಾವ ಗ್ಲಾಸಲ್ಲಿ ಕುಡಿತಿರ್ತೀವಿ ನೀರು ಅದರನ್ನೇ ಬಿನ್ಗೆಯಿಂದ ತೊಗೊಂಬಾರ್ದು ಅಂತ ಅದು ಒಂಥರ ಒಳ್ಳೆಯದೇ, ಆದರೆ ನೀರನ್ನ ಎತ್ಕೊಂಡು ಕುಡಿಯೋದೇ ಒಳ್ಳೆಯದು. ಇದು ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು.